ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷ ಅಂದ್ರೆ ಒಬ್ಬ ಒಂದು ಪಕ್ಷದ ಮೇಲೆ ಮತ್ತೊಬ್ರು ಮತ್ತೊಂದು ಪಕ್ಷದ ಮೇಲೆ ಇನ್ನೊಬ್ಬರು ಈ ಸವಾರಿ ಮಾಡುವಂತದನ್ನ ಅಥವಾ ಅಸ್ತ್ರ ಬಿಡುವುದು ವೆರಿ ಕಾಮನ್ ಅದರಲ್ಲೂ ಎಲೆಕ್ಷನ್ ಟೈಮ್ ಅಲ್ಲಿ ಕೇಳಬೇಕಾ ಹೀಗಿರುವಾಗ ಜೆ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ರೆ ಮಗದೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಟಾರ್ಗೆಟ್ ಆಗಿದ್ದಾರೆ ಎರಡು ಅಸ್ತ್ರ ಎರಡು ರಿಸಲ್ಟ್ ಬಿಜೆಪಿ ನಡೆ ಬಹಳ ಕುತೂಹಲ ಮೂಡಿಸಿದೆ ಇಬ್ಬರ ಮೇಲೆ ಪ್ರತ್ಯೇಕ ಚಕ್ರವ್ಯೂಹ ರೂಪಿಸಿದ್ದು ಹೈಕಮಾಂಡ್ ಇಂದಲೇ ಸಂದೇಶ ರವಾನೆ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಒಂದು ಕಡೆ ರಮೇಶ್ ಜಾರಕಿಹೊಳಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಡೀ ಪ್ರಚಾರದಲ್ಲಿ ಡಿಕೆಶಿ ಪರ್ಸನಲ್ ಅಟ್ಯಾಕ್ ಆಗ್ತದೆ ಇದೆ ಮತ್ತೊಂದು ಕಡೆ ಸಿದ್ದು ವೃದ್ಧ ಹಳೆ ಶಿಷ್ಯರಿಂದಲೇ ದಾಳಿ ತಂತ್ರ ನಡೀತಾ ಇದೆ ಹೀಗಾಗಿ ಯಾವ ರೀತಿಯಾಗಿ ಮುಂದಕ್ಕೆ ಬಿ ಜೆ ಪಿ ನಡೆ ಇವರಿಬ್ಬರ ಮೇಲೆ ಇರುತ್ತೆ ಟೀಕೆಗಳಿರುತ್ತೆ ಅಸ್ತ್ರಗಳ ಪ್ರಯೋಗ ಆಗುತ್ತೆ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ ಪಕ್ಷ ತೀರ್ಮಾನ ಮಾಡ್ತೀವಿ ಬಿಡಿ ಯಾರನ್ನ ಕ್ಯಾಂಡಿಡೇಟ್ ಆಗ್ತೀವಿ ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ ಸೋಲಿಸ್ತೀವಿ ಅವ್ರನ್ನ ನನ್ನ ರಾಜಕೀಯನೇ ಕೊನೆಯಾಗಿರೋದು ಅಂಥ ಕಡೆ ನನ್ನ ಜನ ಕೈ ಹಿಡಿದು ಆಶೀರ್ವಾದ ಮಾಡಿ ಇನ್ನೆಂದಿಗಿಂತನೂ ಕೂಡ ಗೆಲುವಿನ ಅಂತರ ಇನ್ನಷ್ಟು ಹೆಚ್ಚು ಮಾಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಒಂದು ರಾಜಮಾರ್ಗದಲ್ಲಿ ಬಂದಿದ್ದೀನಿ ರೀ ನಾನು ಹೋಗಿಲ್ಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಇಬ್ಬರು ಮುಂಚೂಣಿ ನಾಯಕರಿದ್ದಾರೆ ಅವರನ್ನು ಕಟ್ಟಿ ಹಾಕಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಪಿಯಲ್ಲಿ ಮೂಲ ಅವರು ಯಾಕೋ ಅಲರ್ಟ್ ಆದಂತೆ ಕಾಣಿಸ್ತಾ ಇಲ್ಲ ಈಗ ವಲಸಿಗರದ್ದೇ ಹಾವಳಿ ಸದ್ದು ಎಲ್ಲದೂ ಕೂಡ ಆಗ್ತಾ ಇದೆ ಸಂಘಟನೆಯಲ್ಲೂ ಸದ್ದಿಲ್ಲ ರಾಜಕೀಯ ಗುದ್ದಾಟದಲ್ಲೂ ಮುಂದಿಲ್ಲ ವಲಸಿಗರದ್ದೇ ಈಗ ಎಲ್ಲ ನಡೀತಾ ಇರುವಂತಹದ್ದು ರಾಜ್ಯ ಪಿಯಲ್ಲಿ ಸಿದ್ದು ಡಿ ಕೆ ಶಿ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡ್ತಾ ಇದ್ದಾರೆ ವಲಸಿಗ ಬಿಜೆಪಿಗರು ನಿತ್ಯ ಅವರದ್ದೇ ಕಾದಾಟ ನಡೀತಾ ಇದೆ ಮೂಲ ಬಿಜೆಪಿ ಸಚಿವರು ಸಪ್ಪೆ ಸಪ್ಪೆ ಆಗಿಬಿಟ್ಟಿದ್ದಾರೆ ಚುನಾವಣೆ ಹತ್ತಿರ ಬಂದರೂ ಕೂಡ ಎಲ್ಲಿಯೂ ಕೂಡ ಅವರ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇಲ್ಲ ಅಟ್ಯಾಕ್ ಮಾಡ್ತಾ ಇಲ್ಲ ಮಾಧುಸ್ವಾಮಿ ಹೇಳಿದ ವಲಸಿಗ ಮುಂಚೂಣಿ ಎಂಬ ಮಾತು ಈಗ ಪಕ್ಷದಲ್ಲಿ ಚರ್ಚೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಾಗಲೂ ಕೂಡ ಮೂಲ ಪಿಯ ಸಚಿವರು ಫುಲ್ಲು ತಂಡ ತಂಡ ಕೂಲ್ ಕೂಲ್ ಆಗಿದ್ದಾರೆ ಯಾಕೋ ಅವರಲ್ಲಿ ಆ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇಲ್ಲ ಕರ್ನಾಟಕದ ಕುರುಕ್ಷೇತ್ರಕ್ಕೆ ಉಳಿದಿರುವಂಥದ್ದು ಕೇವಲ ಬೆರಳೆಣಿಕೆ ತಿಂಗಳು ಅಥವಾ ದಿನಗಳಷ್ಟೇ ಬಾಕಿ ಈ ಹಿನ್ನೆಲೆಯಲ್ಲಿ ಇದೀಗ ಅದಾಗಲೇ ಮತದಾರರಿಗೆ ರಾಜಕೀಯ ನಾಯಕರ ಗಿಫ್ಟ್ ಲಂಚ ಎಲ್ಲವೂ ಕೂಡ ಶುರುವಾಗಿದೆ ಬೆಳಗಾವಿ ಬಳಿಕ ಈಗ ಬೆಂಗಳೂರಿನಲ್ಲೂ ಕುಕ್ಕರ್ ಸೌಂಡ್ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಮತದಾರರಿಗೆ ಆಮಿಷ ಓಡ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದ ಪಿ ಎಸ್ ಐ ನೇಮಕಾತಿಯ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಆರ್ ಡಿ ಪಾಟೀಲ್ ತನಿಖಾಧಿಕಾರಿಗಳ ಮೇಲೆಯೇ ಆರೋಪವನ್ನು ಮಾಡಿದ್ದ ಮೂರು ಆಡಿಯೋ ಬಾಂಬನ್ನು ಕೂಡ ಸಿಡಿಸಿದ್ದ ಈಗ ಬ್ಯಾಂಕ್ ಆಫ್ ಬರೋಡಾದಿಂದ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಆರ್ ಡಿ ಪಾಟೀಲ್ ಹಣವನ್ನು ಡ್ರಾ ಮಾಡಿರುವುದಾಗಿ ಆರ್ ಡಿ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದ ಸಿ ಐ ಡಿ ವೈಎಸ್ ಪಿ ಶಂಕರಗೌಡ ಪಾಟೀಲ್ಗೆ ಹಣವನ್ನು ನೀಡಿದ್ದೇನೆ ಅಂತ ಆರ್ ಡಿ ಪಾಟೀಲ್ ಹೇಳಿದ್ದಾನೆ ಇದು ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣವಾಗ್ತಾ ಇದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಸಂಬಂಧಪಟ್ಟಂತಹ ಕೆಲ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಕೋರ್ಟ್ ಇದೀಗ ಪರ್ಮಿಷನ್ ಕೊಟ್ಟಿದೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ದಾಳಿ ಮಾಡಿದ ಬಳಿಕ ಜಯಲಲಿತಾ ಅವರು ಅವರಿಗೆ ಅವ್ರಿಗೆ ಸೇರಿದಂತಹ ಸೀರೆಗಳಾಗಿರ್ಬೋದು ವಾಚ್ಗಳು ಚಿನ್ನಾಭರಣಗಳೆಲ್ಲವನ್ನ ವಶಕ್ಕೆ ಪಡೆದಿದ್ರು ಅವೆಲ್ಲವನ್ನ ಕರ್ನಾಟಕ ವಿಧಾನಸೌಧ ಖಜಾನಿಯಲ್ಲಿ ಇರಿಸಲಾಗಿತ್ತು ಕೂಡ ಇದೀಗ ಈ ಆಸ್ತಿಗಳನ್ನ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡುವಂತೆ ಆರ್ ಟಿ ಕಾರ್ಯಕರ್ತರೊಬ್ಬರು ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಅರ್ಜಿಯನ್ನ ಪರಿಶೀಲಿಸಿದ ನ್ಯಾಯಾಲಯ ವಶಪಡಿಸಿಕೊಂಡ ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ಸೂಕ್ತವಾದ ಅಧಿಕಾರಿಯನ್ನ ನೇಮಿಸುವಂತೆ ಜೊತೆಗೆ ಬಂದ ಹಣದಲ್ಲಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದ ಐದು ಕೋಟಿಯನ್ನ ನಮ್ಮಲ್ಲೇ ಉಳ್ಕೊ ಉಳಿಸ್ಕೊಂಡು ಉಳಿದ ಬಾಕಿ ಹಣವನ್ನ ತಮಿಳುನಾಡಿನ ಸರ್ಕಾರ ಕೊಡುವಂತೆ ಸೂಚನೆ ಕೊಟ್ಟಿದೆ